ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ತರಕಾರಿ ಅಥವಾ ಗಿಡದ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಎಷ್ಟು ಆರೋಗ್ಯಕರ ಆಗಿದೆ, ಇದರ ಉಪಯೋಗಗಳೇನು, ಎಲ್ಲಿ ಸಿಗುತ್ತಾ, ಏನು ಸಿಗಲ್ವಾ, ಮತ್ತು ಇದು ನಮ್ಮ ಲೋಕಲಲ್ಲೇ ಸಿಗೋಂಥ ಒಂದು ವಸ್ತು, ಇದು ಫಾರಿನಲ್ಲೆಲ್ಲ ಭಾಳ ಅಂದರೆ ವಿದೇಶಗಳಲ್ಲಿ ನೀವು ನೋಡ್ಬೋದು, ಸಖತ್ ಯೂಸ್ ಮಾಡ್ತಾರೆ. ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಇಂಥ ಕಡೆ ಅವ್ರು ನೋಡ್ಬೋದು. ಅವ್ರ ಆಯಸ್ಸು ಸಹ ಹೆಚ್ಚು ಕಮ್ಮಿ 100 ವರ್ಷವೇ ಜಾಸ್ತಿನೇ ಇರುತ್ತೆ, 80-90 ವರ್ಷೆಲ್ಲ ಬದುಕಿರ್ತಾರೆ ಈ ಒಂದು ಒಳ್ಳೊಳ್ಳೆ ಪದಾರ್ಥಗಳನ್ನ ತಿಂದು. ಸೊ ಆಗ ನೋಡ್ತಾ ಹೋದರೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ನಪ್ಪ ನಾನು ಅಂತ ಹೇಳ್ತಾ ಹೋದರೆ, ಬಿದಿರಿನ ಕಳಲೆ ಅಂತ ಏನು ಹೇಳ್ತೀವಿ, ಕಳಲೆ ಅಂತ ಹೇಳ್ತೀವಿ ಇದಕ್ಕೆ, ಅಂದರೆ ಒಂದು ಚಿಕ್ಕ ಬ್ಯಾಂಬೋ ಅಥವಾ ಬ್ಯಾಂಬೋದ ಮರಿ ಅಂತ ಏನು ಹೇಳ್ಬೋದು. ಅಂದರೆ ಗಿಡ ಚಿಗುರಾಗಿ ಬರುವಂಥ, ಕೆಳಗಡೆ ಹುಟ್ಟುವಂಥ ಒಂದು ಇದಕ್ಕೆ ಕಳಲೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ತುಂಬ ಮಾತಾಡ್ತಾ ಹೋದರೆ ನಾವು, ಇದು ಬಿದಿರಿನ ಬುಡದಲ್ಲಿ ಬೆಳೆಯುವಂಥ ಒಂದು ಇದು, ನಾನಾಗಲೇ ಹೇಳಿದಾಗಿ ನಿಮಗೆ, ಇದನ್ನು ನಾವು ಸಣ್ಣಗೆ ಚಿಕ್ಕದಾಗಿ ಕಟ್ ಮಾಡಿ, ಮೊದಲನೇ ಪ್ರೋಸೆಸ್ಸು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು 2 ದಿನ ನೀರಲ್ಲಿ ನೆನೆ ಹಾಕಬೇಕು. ನಾವು ಕಟ್ ಮಾಡಿದ್ದನ್ನು 2 ದಿನ ನೀರಲ್ಲಿ ನೆನೆ ಹಾಕಿದರೆ ಆ ನಂತರ ಅಡುಗೆಗೆ ಬಳಸ್ತಾರೆ ಇದನ್ನು. ಹಾಗೆ ಇದನ್ನು ನಾವು ಕರೆಕ್ಟಾಗಿ ಸ್ಟೋರ್ ಮಾಡಿಟ್ಟರೆ ಸ್ನೇಹಿತರೆ ವರ್ಷ ಪೂರ್ತಿ ಇಡ್ಬೋದಂತೆ. ನಾನು ನೋಡ್ಬೋದು, ನೀವು ಸುಮಾರು ಚೈನೀಸ್ ಫುಡ್ಡಲ್ಲೆಲ್ಲ ಯೂಸ್ ಮಾಡ್ತಾರೆ, ತುಂಬ ಸ್ಟೋರೇಜ್ ಆಗಿರೋಂಥದ್ದು, ಅವರೆಲ್ಲ ಟೈಮು ತಿಂತಾರೆ ಈ ಥರದ್ದೆಲ್ಲ. ಇದರದ್ದು ಮುಖ್ಯವಾಗಿ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋದರೆ, ಸಾಕಷ್ಟು ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ನಾರಿನಂಶ ಇದೆ, ಹಾಗೆಯೇ ಖನಿಜ ಅಂತ ಏನು ಹೇಳ್ತೀವಿ, ಖನಿಜ ಇದೆ. ಮಧುಮೇವಿಗಳು ಅಂತ ಏನು ಹೇಳ್ತೀವಿ, ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಅವರಿಗೆ ಹೇಳಿ ಮಾಡಿಸಿದಂತಹ ಆಹಾರ ಸ್ನೇಹಿತರೆ ಇದು ಬಿಡದಿರಿನ ಕಳಲೆ. ಹಾಗೆಯೇ ಇದರಲ್ಲಿ ಸಾಕಷ್ಟು ಪ್ರಮಾಣದ ರೋಗ ನಿರೋಧಕವಾದಂತಹ ಶಕ್ತಿನೂ ಸಹ ಇರುತ್ತೆ. ಮತ್ತು ಇದರಿಂದ ಇದು ಮಾರಣಾಂತಿಕ ಕಾಯಿಲೆಗಳನ್ನೂ ಸಹ ಹತ್ರ ತರದಂಗೆ ಕಾಪಾಡ್ತಾ ಹೋಗುತ್ತಂತೆ. ಸೊ ಮಳೆಗಾಲದಲ್ಲಿ ಇದನ್ನು ಚೆನ್ನಾಗಿ ಸೇವನೆ ಮಾಡೋದ್ರಿಂದ ದೇಹ ಸಹ ಬೆಚ್ಚಗಿರುತ್ತೆ. ಹಾಗೆಯೇ ವೈರಸ್ಸು, ಬ್ಯಾಕ್ಟೀರಿಯಾಗಳಂತ ಹರಡುವಂತಹ ರೋಗಗಳು ಬರುವಂಥದ್ದನ್ನು ತಡೆಯುತ್ತೆ. ಹಾಗೆ ಮೆದುಳಿನ ಬ್ರೈನಲ್ಲಿ ಶಕ್ತಿನೂ ಸಹ ಇದು ಜಾಸ್ತಿ ಮಾಡುತ್ತೆ. ಹಾಗೆಯೇ ಉಷ್ಣ ಸಂಬಂಧಿತ ಸಮಸ್ಯೆಗಳು ಬರ್ಬೋದು. ಹಾಗೆ ಗರ್ಭಿಣಿಯವರು ಇದನ್ನು ಸೇವನೆ ಮಾಡೋ ಸ್ವಲ್ಪ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಶ್ವಾಸಕೋಶದ ಕಫ ತೆಗೆಯೋದಕ್ಕೆ ಸಹ ಇದು ಭಾಳನೇ ಸಹಾಯ ಮಾಡುತ್ತಂತೆ. ಇದನ್ನು ಪಲ್ಯ ಅಥವಾ ಸಾಂಬಾರು ಅಥವಾ ಉಪ್ಪಿನಕಾಯಿ